ಎಸ್, ಗುಡ್ ಮಾರ್ನಿಂಗ್ ವೆಸ್ಟೀಜ್ ಡಿಯರ್ ಫ್ರೆಂಡ್ಸ್. ಇವತ್ತೊಂದು ನ್ಯೂ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಬಹಳ ಇಂಪಾರ್ಟೆಂಟ್ ಟಾಪಿಕ್, ಸಾಕಷ್ಟು ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಟಾಪಿಕ್. ಸಾಕಷ್ಟು ನಮ್ಮ ಹಳೆ ಡೌನ್ಲೈನ್ಸ್ ಈ ಸ್ಟೋರಿನ ಈ ಟಾಪಿಕ್ ಬಗ್ಗೆ ನನ್ನ ಟ್ರೈನಿಂಗ್ಗಳಲ್ಲಿ ಕೇಳಿರ್ತಾರೆ. ಈಗ ಟೋಟಲ್ ಆಲ್ ಓವರ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಎಲ್ಲರೂ ಕೂಡ ನೋಡ್ಕೊಳ್ಳಿ, ಎಲ್ಲರೂ ಕೂಡ ಕೇಳ್ಕೊಳ್ಳಿ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಏನಂತ ಹೇಳಿದರೆ, ಹೌ ಟು ಬಿಲ್ಡ್ ಎ ಟೀಮ್. ಒಂದು ಟೀಮ್ನ ಯಾವ ಥರ ಕಟ್ಟಬೇಕು, ಆ ಕಟ್ಟಲಿಕ್ಕೋಸ್ಕರ ನಿಮ್ಮ ಹತ್ರ ಏನಿರಬೇಕು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೌ ಟು ಬಿಲ್ಡ್ ಎ ಟೀಮ್. ಸೊ ವೆಸ್ಟೀಜಲ್ಲಿ ಯಾವ ಥರ ಟೀಮ್ನ ಕಟ್ಟಬೇಕನ್ನ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ಕೇಳಿ, ಒಂದು ಸ್ಟೋರಿ ಮುಖಾಂತರ ನಾನು ನಿಮಗೆ ಅರ್ಥ ಮಾಡ್ತೀನಿ. ಸಮಜ್ದಾರ್ಕೋ ಇಶಾರಾ ಕಾಫಿ, ಸಮಜ್ದಾರ್ಕೋ ಇಶಾರಾ ಕಾಫಿ ಅಂತೇಳಿ ಒಂದು ಹಿಂದಿ ಸ್ಟೇಟ್ಮೆಂಟ್ ಇದೆ. ನಾನೊಂದು ಸ್ಟೋರಿ ಮುಖಾಂತರ ನಿಮಗೆ ಅರ್ಥ ಮಾಡ್ತೀನಿ ಯಾವ ಥರ ಟೀಮ್ ಕಟ್ಟಬೇಕು ಅಂಥೇಳಿ ನೀವು ಅರ್ಥ ಮಾಡ್ಕೊಂಬಿಡಿ. ಆ ಸ್ಟೋರಿ ಏನಂತೇಳಿದರೆ, ನಂತರ ಒಂದು ಹುಡುಗ 22, 23, 24, 25 ವರ್ಷದ ಹುಡುಗ ಚಿಕನ್ ಮಾರ್ಕೆಟ್ಗೆ ಹೋಗಿರ್ತಾನೆ. ಚಿಕನ್ ತೊಗೊಂಬರ್ಲಿಕ್ಕೋಸ್ಕರ ಚಿಕನ್ ಮಾರ್ಕೆಟ್ಗೆ ಹೋಗ್ತಾನೆ. ಒಳಗಡೆ 1/2 kg 500 gram ಚಿಕನ್ ತೊಗೊತಾನೆ. ಚಿಕನ್ ಬ್ಯಾಗ್ ತೊಗೊಂಡು ಹೊರಗಡೆ ಬರ್ತಾನೆ. ಚಿಕನ್ ಮಾರ್ಕೆಟ್ ಹೊರಗಡೆ ಏನಿರುತ್ತೆ, ಕಾಗೆ ಜೊತೆಗೆ ನಾಯಿ ಕೂಡ ಇರ್ತವೆ. ಹೊರಗಡೆ ಬಂದಿದ ತಕ್ಷಣ ನಾಯಿ ಕಾಣ್ತವೆ. ನಾಯಿ ಈತಂದು ಬ್ಯಾಗ್ಗೆ ನೋಡ್ತಾರೆ. ಆ ಬ್ಯಾಗ್ಗೆ ನೋಡಿದ ತಕ್ಷಣ ನಾಯಿ ಕಸ್ಕೊಳ್ಳಿಕ್ಕೋಸ್ಕರ ಬರ್ತವೆ. ಕಸ್ಕೊಳ್ಳಿಕ್ಕೋಸ್ಕರ ಬಂದಾಗ ಈ ವ್ಯಕ್ತಿ ಆ ಚಿಕನ್ ಬ್ಯಾಗ್ಗೆ ನಾಯಿಗೆ ಕೊಡ್ತಾನ, ಏನ್ ತಗೊಂಡು ಓಡೋಗ್ತಾನೆ. ಎಸ್, ಓಡೋಗ್ತಾನೆ. ರೈಟ್ ಹೇಳ್ತಾ ಇದ್ದೀರಾ. ಓಡೋಗ್ತಿರ್ತಾನೆ. ನಾಯಿ ಹಿಂದಕ್ಕೆ ಬಿದ್ದಿರ್ತವೆ. ಒಂದೆರಡು ನಾಯಿ ಹಿಂದೆ ಬಿದ್ದಿರ್ತವೆ. ಈತ ಓಡ್ತಿರ್ತಾನೆ. ನಾಯಿ ಹಿಂದಕ್ಕೆ ಬರ್ತಾನೆ ಇರ್ತವೆ. ಇಲ್ಲಿ ಒಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ರಿ. ಆ ಎರಡು ನಾಯಿಗೆ ನಾನಲ್ಲ ಬೇಕಾಗಿರೋದು, ನನ್ನ ಕೈಯಲ್ಲಿ ಇರ್ತಕ್ಕಂಥ ಚಿಕನ್. ಎಸ್ ಅವ್ರ ನೋ? ಎಸ್, ಚಿಕನ್ ಬೇಕಾಗಿದೆ. ನಾನು ಚಿಕನ್ ಬ್ಯಾಗ್ನ ಬಿಟ್ಟು ಓಡೋಗ್ಬಿಟ್ರೆ, ಓಡೋಗಿಲ್ಲ ಅಂದ್ರೂ ಕೂಡ ಅಲ್ಲೇ ನಿಂತ್ಕೊಂಡ್ರು ಕೂಡ ನಾಯಿ ನನಗೆ ಟಚ್ ಮಾಡಲ್ಲ. ನಾಯಿಗೆ ಬೇಕಾಗಿರ್ತಕ್ಕಂಥದ್ದು ಚಿಕನ್. ನಾಯಿದು ಡ್ರೀಮ್ ಚಿಕನ್, ನಾಯಿದು ಏಮ್ ಚಿಕನ್, ನಾಯಿದು ಟಾರ್ಗೆಟ್ ಚಿಕನ್, ನಾಯಿದು ಗೋಲ್ ಚಿಕನ್. ಈಗ ನಾಯಿಗೆ ಬೇಕಾಗಿರೋದು ಚಿಕನ್. ಈಗ ಚಿಕನ್ ತಗೊಂಡು ನಾನು ಚಿಕನ್ ಇಂದ ಬ್ಯಾಗ್ ತಗೊಂಡು ನಾನು ಓಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಬೈಪಾಸ್ ಬಂತು. ಆ ಬೈಪಾಸ್ ರೋಡಿಂದ ಇನ್ನ 4 ನಾಯಿ ಬಂದ್ಬಿಟ್ವು. ನಾಯಿ ನನಗೆ ಜಾಯಿನ್ ಮಾಡುತ್ತಾ? ಅಬ್ಸೊಲ್ಯೂಟ್ಲಿ, ನಾಯಿಗೆ ಜಾಯಿನ್ ಮಾಡುತ್ತೆ. ಮೊದಲು 2 ನಾಯಿ ಅದು, ಈಗ 4 ನಾಯಿ. ಟೋಟಲ್ 6 ನಾಯಿ ಆಗ್ಬಿಟ್ಟು ನಂದು ಸ್ಪೀಡ್ ಇನ್ನ ಈಗ ಫಾಸ್ಟ್ ಆಗಬೇಕು. ಇನ್ನ ನಾನು ಸ್ಪೀಡಲ್ಲಿ ಓಡ್ತಾ ಇದ್ದೀನಿ. ಮನೆ ಕಡೆ ಓಡ್ತಾ ಇದ್ದೀನಿ. 6 ನಾಯಿ ನನ್ನ ಹಿಂದೆ ಬಿದ್ದಿದ್ದಾವೆ. ಆ 6 ನಾಯಿದು ಟಾರ್ಗೆಟ್ ಏನು? ಚಿಕನ್. ಆ 6 ನಾಯಿದು ಡ್ರೀಮ್ ಏನು? ಚಿಕನ್. ಆ 6 ನಾಯಿದು ಏಮ್ ಏನು? ಚಿಕನ್. ಆ 6 ನಾಯಿದು ಗೋಲ್ ಏನು? ಚಿಕನ್. ಆ 6 ನಾಯಿಗೂ ನಾನು ಬೇಕಾಗಿಲ್ಲ, ನಾಯಿಗೆ ಬೇಕಾಗಿರೋದು ಚಿಕನ್. ನಾನು ಇನ್ನ ಸ್ಪೀಡ್ ಓಡ್ತಾ ಇದ್ದೀನಿ. 6 ನಾಯಿ ಹಿಂದೆ ಬಿದ್ದಿದ್ದಾವೆ. ನಾನು ಓಡ್ತಾ ಇದ್ದೀನಿ. ಇನ್ನೊಂದು ಬೈಪಾಸ್ ಇಂದ ಇನ್ನೊಂದು 4 ನಾಯಿ ಬಂದ್ಬಿಟ್ಟು ನಾಯಿ ನನಗೆ ಜಾಯ್ನ್ ಆಗುತ್ತಾ? ಎಸ್, ಎಕ್ಸಲೆಂಟ್. ನಾಯಿಗೆ ಜಾಯ್ನ್ ಆಗುತ್ತೆ. 6+4 10 ನಾಯಿ ಆಗ್ಬಿಟ್ಟು ನಾನು ಇನ್ನ ಜೋರಾಗಿ ಹೋಗ್ತಾ ಇದ್ದೀನಿ. 10 ನಾಯಿದು ಟಾರ್ಗೆಟ್ ಚಿಕನ್, 10 ನಾಯಿದು ಗೋಲ್ ಚಿಕನ್, 10 ನಾಯಿದು ಏಮ್ ಚಿಕನ್, 10 ನಾಯಿದು ಡ್ರೀಮ್ ಕೂಡ ಚಿಕನ್. ನಾನು ಬೇಕಾಗಿಲ್ಲ 10 ನಾಯಿಗಳಿಗೆ. ನಾನು ಇನ್ನ ಸ್ಪೀಡ್ಲಿ ಓಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಒಂದು ಖತರ್ನಾಕ್ ಬೈಪಾಸ್ ಬಂತು. ಆ ಬೈಪಾಸ್ ಅಲ್ಲಿ 5 ನಾಯಿ ಇದ್ದು, ಆ 5 ನಾಯಿ ಕೂಡ ನನಗೆ ಜಾಯ್ನ್ ಆಗುತ್ತಾ? ನಾಯಿಗೆ ಜಾಯ್ನ್ ಆಗುತ್ತಾ? ಎಸ್, ನಾಯಿಗೆ ಜಾಯ್ನ್ ಆಗುತ್ತೆ. ಟೋಟಲ್ 15 ನಾಯಿಗಳು ನನ್ನ ಹಿಂದೆ ಬಿದ್ದಿದ್ದಾವೆ. ನಾನು ಓಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನಾಯಿ ಟೀಮ್ ಕಟ್ತೈತೆ, ನಾಯಿ ಟೀಮ್ ಕಟ್ಟುತ್ತೆ. ನಿಮಗೆ ನಮಗೆ ಏನ್ರಿ ದಾಡಿ? ಆ ನಾಯಿಗೆ ಅಕ್ಕಪಕ್ಕ ಏನು ಯಾರು ಅನ್ಕಂತಿದ್ರೋ ಕೇಳ್ತಿದ್ದಿಲ್ಲ. ಆ ನಾಯಿ ನನಗೂ ಕೂಡ ನೋಡ್ತಿದ್ದಿಲ್ಲ. ಆ ನಾಯಿ ಒಂದ್ರ ಮೇಲೆ ಫೋಕಸ್ ಮಾಡ್ತಿತ್ತು, ಚಿಕನ್. 2 ನಾಯಿ ಚಿಕನ್ ಮೇಲೆ ಫೋಕಸ್ ಮಾಡಿದ್ವು, 4 ನಾಯಿಗಳು ನೋಡಿದ್ವು. ಈ 2 ಅಲ್ಲಿ ಓಡ್ತಾ ಇದ್ದಾವೆ ಅಂತ ಹೇಳಿದರೆ ಏನೋ ಅಲ್ಲಿದೆ. ನಾವು ಇವ್ರ ಹಿಂದಕ್ಕೆ ಹೋದ್ರೆ ನಮಗೂ ಏನಾದರೂ ಒಂದು ಸಿಗುತ್ತೆ ಅಂತೇಳಿ 2 ನಾಯಿಗೆ 4 ನಾಯಿ ಜಾಯ್ನ್ ಆಗ್ಬಿಟ್ಟು. 6 ನಾಯಿ ಓಡ್ತಾ ಇದ್ದಾವೆ ಅಂಥೇಳಿ ಗೊತ್ತಾಗಿದ ತಕ್ಷಣ ನೋಡಿ ಇನ್ನೊಂದು ಬೈಪಾಸಲ್ಲಿ ಇನ್ನ 4 ನಾಯಿ. ಈ 6 ನಾಯಿ ಓಡ್ತಾ ಇದ್ದಾವಂದ್ರೆ ಇವ್ರ ಜೊತೆ ನಾವು ಸೇರ್ಕೊಂಡ್ರೆ ನಮಗೂ ಏನಾದರೂ ಸಿಗುತ್ತೆ, ಅಲ್ಲಿ ಏನೋ ಇದೆ ಒಂದು ಅಂತೇಳಿ ಇನ್ನ 4 ನಾಯಿ ಆಡಾಗ್ಬಿಟ್ಟು. ಡಿಯರ್ ಫ್ರೆಂಡ್ಸ್, ನಿಮ್ಮ ಗೋಲ್, ನಿಮ್ಮ ಟಾರ್ಗೆಟ್, ನಿಮ್ಮ ಏಮ್, ನಿಮ್ಮ ಡ್ರೀಮ್ ಫೋಕಸ್ಡ್ ಆಗಿದ್ರೆ, ಕ್ಲಿಯರ್ ಅಂಡ್ ಕಟ್ ಆಗಿದ್ರೆ ಜನರತ್ರ ನೀವು ಹೋಗೋದ ಅವಶ್ಯಕತೆ ಇಲ್ಲ. ಜನನೇ ನಿಮ್ಮ ಹಿಂದಕ್ಕೆ ಬರ್ತಾರೆ. ನೀವು ಯಾವ ಥರ ಆ್ಯಟಿಟ್ಯೂಡಿಂದ ಇರಬೇಕು ಈ ಬಿಸ್ನೆಸ್ಸಲ್ಲಿ ಅಂತ ಹೇಳಿದರೆ, ಜನ ಬಂದು ಮುಟ್ಟುಬಿಟ್ರೆ ಬೆಂಕಿ ಟಚ್ ಮಾಡಿದ್ರೆ ಹೆಂಗಾಗುತ್ತೆ, ಆ ಥರ ಕೆಂಡ ಆಗಿರಬೇಕು, ಬೆಂಕಿ ಆಗಿರಬೇಕು, ಜನ ನಿಮ್ಮ ಹತ್ರ ಬರ್ತಾರೆ ಅಂತ ಆ್ಯಟಿಟ್ಯೂಡ್ ಅಂತ ಕಾನ್ಫಿಡೆನ್ಸಿಂದ ಇರಬೇಕು. ನಿಮ್ಮ ಡ್ರೀಮ್, ನಿಮ್ಮ ಗೋಲ್, ನಿಮ್ಮ ಏಮ್, ನಿಮ್ಮ ಟಾರ್ಗೆಟ್, 1 ಲಕ್ಷ ಬೇಕು, 1 ಕಾರ್ ಬೇಕು, 1 ಬಂಗಲೆ ಬೇಕು, 2 ವರ್ಷಕ್ಕೆ 2 ಫಾರಿನ್ ಟ್ರಿಪ್ ಬೇಕು ಅನ್ನೋದು ಒಂದು ಕ್ಲಿಯರ್ ಕಟ್ ವಿಷನ್ ಇಟ್ಕೊಳ್ರಿ.
ನೀವು ಪ್ರಪಂಚದಿಂದ ಪ್ರಪಂಚ ಹಿಂದಕ್ಕೆ ಹೋಗ್ಲಿಕ್ಕೆ ಹೋಗೋದ ಅವಶ್ಯಕತೆ ಇಲ್ಲ, ಪ್ರಪಂಚ ನಿಮ್ಮ ಹಿಂದಕ್ಕೆ ಬರ್ತಾ ಹೋಗುತ್ತೆ. ಸೊ ಇಷ್ಟೇ. ಇದರಿಂದ ನಾನು ಒಂದು ನಿಮಗೆ ಇನ್ನೊಂದು ನೋಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಶಬ್ಬೀರ್ ಸರ್ ನಮಗೆ ನಾಯಿ ಅಂದ್ಬಿಟ್ರು ಅಂತೇಳಿ ಇಶ್ಯೂ ಕ್ರಿಯೇಟ್ ಮಾಡಕ್ ಹೋಗ್ಬೇಡ್ರಿ. ಅದು ಜಸ್ಟ್ ಒಂದು ಸ್ಟೋರಿ, ನನಗೂ ಕೂಡ ಯಾರೋ ಹೇಳಿದ್ದು ನಾನು ನಿಮಗೆ ಹೇಳಿದೆ. ಸೊ ಸಿಂಪಲ್, ನಿಮ್ಮ ವಿಷನ್, ನಿಮ್ಮ ಡ್ರೀಮ್, ನಿಮ್ಮ ಕನಸುಗಳು ಏನಾದರೂ ಕ್ಲಿಯರ್ ಅಂಡ್ ಕಟ್ ಆಗಿಬಿಟ್ವ, ಆಟೋಮೆಟಿಕಲಿ ಪ್ರಪಂಚ ನಿಮ್ಮ ಹಿಂದಕ್ಕೆ ಬರುತ್ತೆ. ಡಿಯರ್ ಫ್ರೆಂಡ್ಸ್, ವೆಸ್ಟೇಜಲ್ಲಿ ಆಗಿರಲಿ, ಯಾವುದೇ ಕೆಲಸ ಆಗಿರಲಿ, ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನೀವು ಕರೆಕ್ಟಾಗಿ ಫೋಕಸ್ ಮಾಡ್ತಾ ಹೋಗಿ ಒಂದು ಲೆವೆಲ್ಗೆ ಬಂದುಬಿಟ್ರ, ನೀವು ಜನರಿಗೆ ಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆ ಇಲ್ಲ, ನೀವು ಜನರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಜನ ಖುದ್ ನಿಮಗೆ ಫೋನ್ ಮಾಡಿ ಕೇಳ್ತಾರೆ, ಏನ್ರಿ ನೀವು ಮಾಡ್ತಿರೋದು, ನಾವು ಕೂಡ ಬರ್ತೀವಿ ಅಂತೇಳಿ. ಸೊ ಟೀಮ್ ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ, ನೀವು ಕ್ಲಿಯರ್ ಅಂಡ್ ಕಟ್ ಆಗಿರ್ರಿ. ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ವೆಲ್ತ್, ರಾಕ್.